ಚುನಾವಣೆ ಹೊತ್ತಲ್ಲಿ ಕಮಲ ಪಾಳೆಯಕ್ಕೆ ಮತ್ತಷ್ಟು ಬಲ ಸಿಗ್ತಾ ಇದೆ. ಕೈ ಬಿಟ್ಟು ತೆನೆ ಇಳಿಸಿ ಕಮಲವನ್ನ ಹಿಡಿದಿದ್ದಾರೆ ಕಾಂಗ್ರೆಸ್ ಮತ್ತು ದಳ ನಾಯಕರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಅನೇಕ ನಾಯಕರು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಜೆಡಿಎಸ್ ಅಭ್ಯರ್ಥಿಯಾಗಿದ್ದಂಥ ಗಿರೀಶ್ ನಾಶಿ, ಡಾಕ್ಟರ್ ಪುಣ್ಯವತಿ ನಾಗರಾಜ್, ಅರಕಲಗೂಡು ದಿವಾಕರ್, ಸಿವಿ ರಾಜಪ್ಪ, ಕವೀಶ್ ಕೂಡ ಸೇರಿದಂತೆ ಹಲವಾರು ನಾಯಕರು ಬಿಜೆಪಿಗೆ ಸೇರ್ಕೊಂಡಿದ್ದಾರೆ. ಪಕ್ಷದ ಬಾವುಟ ಕೊಟ್ಟು ಶಾಲವನ್ನು ಹಾಕಿ ಬಿಜೆಪಿಗೆ ಬರಮಾಡಿಕೊಂಡಿದ್ದಾರೆ ನಳಿನ್ ಕುಮಾರ್ ಕಟೀಲ್. ಮುಖಂಡರು ಭಾರತೀಯ ಜನತಾ ಪಕ್ಷದ ಪರವಾಗಿ ನಾನು ಸರ್ಕಾರದ ಸಚಿವನಾಗಿ ಸಂಪೂರ್ಣವಾಗಿ ಸ್ವಾಗತವನ್ನ ಬಯಸುತ್ತೇನೆ. ನಿಮಗೆಲ್ಲ ಒಂದು ದೊಡ್ಡ ಭವಿಷ್ಯ ಇದೆ ಭಾರತೀಯ ಜನತಾ ಪಕ್ಷದಲ್ಲಿ. ನೀವು ನಾವೆಲ್ಲ ಸೇರಿ ಆವಾವ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಕಟ್ಟೋಣ ಅಂತಕ್ಕಂಥ ಮಾತನ್ನ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ. ಏನು ಸೇರ್ಪಡೆಯಾದ ಈ ದಿನ ಮೈಸೂರು ಹಾಸನ ಯಾವ ಹಳೆ ಮೈಸೂರು ಅಂತ ಹೇಳಿದೀವಿ ಆ ಭಾಗದ ಹತ್ತಾರು ಪ್ರಮುಖರು ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ದಾರೆ. ವಿಶೇಷವಾಗಿ ಕವೀಶ್ ಗೌಡ, ಸೋಮಶೇಖರ್, ವೆಂಕಟೇಶ್, ದಿವಾಕರ್ ಗೌಡ, ಸಿವಿ ರಾಜಪ್ಪ, ಗಿರೀಶ್ ನಾಶಿ, ಸಹೋದರಿ ಡಾಕ್ಟರ್ ಪುಣ್ಯವತಿ ನಾಗರಾಜ್ ಅವರನ್ನ ಹೃದಯಪೂರ್ವಕವಾಗಿ ಭಾರತೀಯ ಜನತಾ ಪಾರ್ಟಿಯ ಒಳಗೆ ಸ್ವಾಗತಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರುವುದರ ಮುಖಾಂತರವಾಗಿ ಪರಿವಾರವಾದದಿಂದ ಕುಟುಂಬವಾದದಿಂದ ರಾಷ್ಟ್ರವಾದಕ್ಕೆ ನೀವು ಬಂದಿದ್ದೀರಿ. ರಾಷ್ಟ್ರೀಯವಾದಿಗಳಾಗಿ ಭಾರತವನ್ನು ಮುನ್ನಡೆಸುವ ನರೇಂದ್ರ ಮೋದಿಯವರ ಚಿಂತನೆಗೆ ಪೂರಕವಾಗಿ ಕ್ಷೇತ್ರದಲ್ಲಿ ಗ್ರಾಮ